ಮಂಗಳೂರಿನಲ್ಲಿ ಹೆಚ್ಚಾಯಿತು ಖಾಸಗಿ ಸಿಟಿ ಬಸ್ ಸಿಬ್ಬಂದಿಯ ರಂಪಾಟ. ಟೈಮಿಂಗು ಧಾವಂತ, ಸಿಕ್ಕ ಸಿಕ್ಕಲ್ಲಿ ರಾಧಾಂತ, ಹೊಡೆದಾಟ ಬಡಿದಾಟ ಎಲ್ಲ ಕೂಡ ಆಗಿದೆ. ಈ ಟೈಮಿಂಗ್ ವಿಚಾರದಲ್ಲಿ ಸಿಬ್ಬಂದಿಯಿಂದ ಪದೇ ಪದೇ ಕಿರಿಕಾಗ್ತಾನೆ. ನೋಡಿ, ಮಂಗಳೂರಿನಲ್ಲಿ ಖಾಸಗಿ ಸಿಟಿ ಬಸ್ನ ಸಿಬ್ಬಂದಿಯ ರಂಪಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು. ನಾವು ಫಸ್ಟ್ ಹೋಗ್ಬೇಕು, ನೀವು ಫಸ್ಟ್ ಬರಬೇಕು ಅನ್ನೋದೊಂದು ಇರುತ್ತೆ, ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಹಳ್ಳಿ ಕಡೆಯಲ್ಲಿ. ಸಿಟಿಗಳಲ್ಲಿ ಈಗ ಒಂದು ಪ್ರೈವೇಟ್ ಗಾಡಿಗಳು ಅಂತ ಅಂದಾಗ 8 ಗಂಟೆಗೆ ನಾನು ಹೋಗ್ತೀನಿ, 8:30ಗೆ ಆ ಬಸ್ ಬರಬೇಕು, 8:30ಗೆ ಈ ಬಸ್ ಬರಬೇಕು ಅಂತ. ಒಂದೊಂದ್ಸತಿ ಏನಾಗ್ಬಿಡುತ್ತೆ, 8:30ಗೆ ಬರಬೇಕಾಗಿದ್ದ ಬಸ್ಸು 7:50ಕ್ಕೆ ಹೋಗ್ಬಿಟ್ಟಿರುತ್ತೆ. ಇಲ್ಲ, ಇಬ್ಬರು ಅಕ್ಕಪಕ್ಕ ಒಟ್ಟೊಟ್ಟಿಗೆನೇ ಬಂದುಬಿಟ್ಟಿರ್ತಾರೆ. ಇವು ಸಮಸ್ಯೆ ಏನು ಅಂತಂದರೆ, ಒಂದೇ ಬಸ್ಸಿಗೆ ಇರೋಬರ ಜನ ಎಲ್ಲ ಹತ್ಕೊಂಡ್ರೆ ಇನ್ನೊಂದು ಬಸ್ಸು ಖಾಲಿ ಹೋಗ್ಬೇಕಾಗುತ್ತೆ, ಲಾಸ್ ಆಗುತ್ತೆ. ಅದಕ್ಕೆ ಕಿರಿಕು, ಯಾಕೆ ಬರಬೇಕಿತ್ತು ನೀನು, ನಿನ್ನ ಟೈಮಿಂಗ್ಸ್ ಏನು, ಹಂಗೆ ಹಿಂಗೆ ಅಂತ ಗಲಾಟೆ ಹೊಡೆದಾಟ ಬಡದಾಟ. ನೋಡಿ, ಯಾವ ರೇಂಜಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ. ಬಸ್ ನಿರ್ವಾಹಕರು ಇವರು ಸಾರ್ವಜನಿಕರ ಎದುರುಗಡೆನೆ ಈ ಥರ ಟೈಮಿಂಗ್ಸ್ ವಿಚಾರಕ್ಕೆ ಬೀದಿಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಕೂಡ ಇದೇ ಥರ ವೈರಲ್ ಆಗಿತ್ತು ಸಿಬ್ಬಂದಿಯ ಗಲಾಟೆಯ ವಿಡಿಯೋ. ಹಲವು ರೂಟ್ಗಳಲ್ಲಿ ಇದು ನಿತ್ಯದ ಗೋಳು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೆಪ ಮಾಡಿಕೊಂಡು ರಸ್ತೆಯಲ್ಲಿ ಹೊಡೆದಾಡಿ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಇದಕ್ಕೊಂದು ಕಪ್ಪು ಚುಕ್ಕಿ ಎನಿಸ್ತಾ ಇದ್ದಾರೆ. ನಾವು ಈ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಥ ಒಂದು ಅನಗತ್ಯ ಕಾಂಪಿಟೀಷನು ಅಥವಾ ಒಂದು ಪೈಪೋಟಿಯಿಂದಾಗಿ ಜನಸಾಮಾನ್ಯರು ರಸ್ತೆ ಬದಿಯಲ್ಲಿರುವ ದಾರಿ ಹೋಕರಿರ್ಬೋದು, ಪ್ರಯಾಣಿಕರಿರ್ಬೋದು, ಅಥವಾ ಟೂ ವೀಲರ್ಸ್ ಇರ್ಬೋದು, ಅಥವಾ ಕಾರಿನವರು ಅನಗತ್ಯ ಒಂದು ಆಕ್ಸಿಡೆಂಟ್ ಆಗುವ ಒಂದು ಚಾನ್ಸಸ್ ಇದ್ದು, ನಿನ್ನೆಯಷ್ಟೇ ಒಂದು ಪಂಪೆಲ್ ಸರ್ಕಲ್ ಇದೇ ಥರ 2 ಬಸ್ಗಳು ಒಡನೆ ಓಡಾಡಿಕೊಂಡು ಒಂದನ್ನೊಂದು ಓವರ್ಟೇಕ್ ಮಾಡ್ತಾ ಇದ್ದದಕ್ಕೆ ನಾನು ನಿನ್ನೆ ಬಸ್ ಮಾಲಕರಿಗೆ ವಿಷಯ ತಿಳಿಸಿದ್ದು, ಅದಕ್ಕೆ ಒಂದು ಕ್ರಮ ಕೈಗೊಂಡಿದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಚಾಲಕ ಮಾಲಕರು ಒಂದು ಪರ್ಮನೆಂಟ್ ನೌಕರರಲ್ಲ, ಇದು ಇವತ್ತು ಬಿಟ್ಟರೆ ಇನ್ನೊಂದು ಬಸ್ಸಿಗೆ ಹೋಗ್ತಾರೆ, ಮತ್ತು ಹೆಚ್ಚಿನ ಬಸ್ಸಿನ ಮಾಲಕರು ಒಬ್ಬರು ಅಥವಾ 2 ಸಿಂಗಲ್ ಓನರ್ಸು ಅಥವಾ ಡಬಲ್ ಓನರ್ಸು. ಈ ಒಂದು ಕಾರಣ ಇಟ್ಟುಕೊಂಡು ಇದನ್ನು ಅಡ್ವಾಂಟೇಜ್ ಆಗಿ ಡ್ರೈವರು ಕಂಡಕ್ಟರ್ ತಗೊಳ್ತಾ ಇದ್ದಾರೆ. ದಯವಿಟ್ಟು ನಾವು ಜಿಲ್ಲಾಡಳಿತದಲ್ಲಿ ಏನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇನ್ನಂಥ ಒಂದು ಹೊಡೆದಾಟ ಬಡಿದಾಟಗಳು ಈ ಟೈಮಿಂಗ್ಸ್ ವಿಚಾರದಲ್ಲಿ ಆಗಬಾರ್ದು. ಏನು ಸಮಸ್ಯೆಗಳಿದ್ದರೂ ಸಾರಿಗೆ ಇಲಾಖೆ ಮತ್ತು ಟ್ರಾಫಿಕ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಬಸ್ಸು ಮಾಲಕರು ಕೂತು ಇದನ್ನು ಚರ್ಚಿಸಿ ಇಂಥದ್ದಕ್ಕೆ ಕಡಿವಾಣ ಹಾಕಬೇಕಂತೇಳಿ ಸಾರ್ವಜನಿಕರ ಕಡ್ಡಾಯವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ದೆಪ ಮಾಡಿಕೊಂಡು ರಸ್ತೆಯಲ್ಲಿ ಹೊಡೆದಾಡಿ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಇದಕ್ಕೊಂದು ಕಪ್ಪು ಚುಕ್ಕಿ ಎನಿಸ್ತಾ ಇದ್ದಾರೆ. ನಾವು ಈ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಥ ಒಂದು ಅನಗತ್ಯ ಕಾಂಪಿಟೀಷನು ಅಥವಾ ಒಂದು ಪೈಪೋಟಿಯಿಂದಾಗಿ ಜನಸಾಮಾನ್ಯರು ರಸ್ತೆ ಬದಿಯಲ್ಲಿರುವ ದಾರಿ ಹೋಕರಿರ್ಬೋದು, ಪ್ರಯಾಣಿಕರಿರ್ಬೋದು, ಅಥವಾ ಟೂ ವೀಲರ್ಸ್ ಇರ್ಬೋದು, ಅಥವಾ ಕಾರಿನವರು ಅನಗತ್ಯ ಒಂದು ಆಕ್ಸಿಡೆಂಟ್ ಆಗುವ ಒಂದು ಚಾನ್ಸಸ್ ಇದ್ದು, ನಿನ್ನೆಯಷ್ಟೇ ಒಂದು ಪಂಪೆಲ್ ಸರ್ಕಲ್ ಇದೇ ಥರ 2 ಬಸ್ಗಳು ಒಡನೆ ಓಡಾಡಿಕೊಂಡು ಒಂದನ್ನೊಂದು ಓವರ್ಟೇಕ್ ಮಾಡ್ತಾ ಇದ್ದದಕ್ಕೆ ನಾನು ನಿನ್ನೆ ಬಸ್ ಮಾಲಕರಿಗೆ ವಿಷಯ ತಿಳಿಸಿದ್ದು, ಅದಕ್ಕೆ ಒಂದು ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಆದಿತ್ಯ, ದಿನ ಈ ಥರದ್ದು ರಗಳೆ ಕಿರಿಕು ಕಾಮನ್ ಅನ್ನೋದನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಅವ್ರಿಗೆ ಕಿರಿಕಿರಿ ಕೂಡ ಆಗ್ತಾ ಇದೆ. ಸೊ ಸಂಬಂಧಪಟ್ಟಂಥ ಆಡಳಿತ ವರ್ಗ ಅಥವಾ ಅಧಿಕಾರಿಗಳು ಇದ್ರ ಬಗ್ಗೆ ನೋಡ್ತಾ ಇಲ್ವೋ, ಆ್ಯಕ್ಷನ್ ತೆಗೆದುಕೊಳ್ತಿಲ್ವೋ, ಈ ಥರ ಬೀದಿ ಬೀದಿಯಲ್ಲಿ ಈ ಥರದ್ದೆಲ್ಲ ಜಗಳ ಇನ್ನೊಂದು ಮತ್ತೊಂದು ಮಾಡಿದ್ರೆ ಸಮಸ್ಯೆನೇ ಅಲ್ವಾ? ನೀತಿ, ನಿಜವಾಗ್ಲೂ ಈ ಖಾಸಗಿ ಬಸ್ಗಳ ನಡುವಿನ ಒಂದು ಸ್ಪರ್ಧೆ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಎಲ್ಲಂದ್ರಲ್ಲಿ ಅವರು ಜಗಳ ಮಾಡುವಂಥದ್ದು, ಬೇಕಾಬಿಟ್ಟಿಯಾಗಿ ಬೈಕೊಳ್ಳುವಂಥದ್ದು, ಆ ಪ್ರಯಾಣಿಕರನ್ನ ಒಂದು ರೀತಿ ರಿಸ್ಕ್ ಅಲ್ಲಿ ಹಾಕಿ ರಸ್ತೆ ಮಧ್ಯದಲ್ಲಿ ಬಸ್ ಅನ್ನ ನಿಲ್ಲಿಸಿ ಜಗಳ ಮಾಡುವಂಥದ್ದಿಂದ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಮೊನ್ನೆ ಕೂಡ ಉಳ್ಳಾಲ ಸಮೀಪದ ತೊಕ್ಕೋಟಿನಲ್ಲಿ ನಡೆದಂತಹ ಒಂದು ಘಟನೆ, 2 ಖಾಸಗಿ ಬಸ್ಗಳ ನಡುವೆ ನಡೆದಂತಹ ಒಂದು ರಂಪಾಟ, ಚಾಲಕ ಮತ್ತು ನಿರ್ವಾಹಕರ ನಡುವೆ ನಡೆದಂತಹ ಒಂದು ರಂಪಾಟ. ಆ ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇದರ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಅನ್ನುವಂತ ಆಗ್ರಹದ ಮೇರೆಗೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದ್ರೆ ಅದು ಕೇವಲ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ, ಅನೇಕ ರೂಟ್ಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇದೆ. ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷ ಏರುಪೇರಾದರೂ ಕೂಡ ರಸ್ತೆ ಮಧ್ಯದಲ್ಲಿ ಈ ನಿರ್ವಾಹಕರು ಜಗಳಕ್ಕೆ ಇಳಿಯುವಂತಹ ಘಟನೆಗಳು ಮರುಕಳಿಸ್ತಾ ಇದೆ, ಅಲ್ಲಲ್ಲಿ ಹೊಡೆದಾಡಿಕೊಳ್ಳುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆ ಪೊಲೀಸ್ ಇಲಾಖೆ ಸೇರಿದಂತೆ RTO ಏನಿದೆ ಇದರ ಬಗ್ಗೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಇದಕ್ಕೊಂದು ಸ್ಪಷ್ಟವಾದ ಒಂದು ಆದೇಶವನ್ನ ನೀಡಬೇಕು. ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಮತ್ತು ಈ ಟೈಮಿಂಗ್ ಅನ್ನ ಮೀರಿಸುವ ಕಾರಣದಿಂದಾಗಿ ಬೇಕಾಬಿಟ್ಟಿ ಬಸ್ ಡ್ರೈವಿಂಗ್ ಮಾಡಿ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮುಂದಾಗಬೇಕು. ಇಲ್ಲವಾದಲ್ಲಿ ಇದು ಇನ್ನೊಂದು ರೀತಿಯ ಬೇರೆ ಬೇರೆ ರೀತಿಯ ಅಪಾಯಗಳಿಗೆ ಕಾರಣವಾಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.